ಎಲ್ಲರಿಗೂ ನಮಸ್ಕಾರ. ನಮ್ಮ ಬೆಂಗಳೂರನ್ನು ನಿರ್ಮಾತರಾದಂಥ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು. ಆತ್ಮೀಯರೇ, ನಮ್ಮ ಬೆಂಗಳೂರು ಇಡೀ ವಿಶ್ವದ ಮಾನ್ಯತೆಯನ್ನು ಪಡೆದು ಸಾಕಷ್ಟು ಪ್ರಗತಿಯನ್ನು ಕಂಡಿದೆ. ಇಂಥ ಬೆಂಗಳೂರಿನ ಸಂಸ್ಥಾಪಕರೇ ನಾಡಪ್ರಭು ಕೆಂಪೇಗೌಡರು. ಕೆಂಪೇಗೌಡರು ಯಾವ ರೀತಿ ನಗರವನ್ನು, ಬೆಂಗಳೂರನ್ನು ಕಟ್ಟಿದರು, ಯಾವ ರೀತಿ ವೃತ್ತಿ ಆಧಾರಿತವಾಗಿ ಮಾರುಕಟ್ಟೆಗಳನ್ನು ಮಾಡಿದರು, ಕೋಟೆ ಮತ್ತು ಏನೊಂದು ರಕ್ಷಣೆ, ನಗರದ ರಕ್ಷಣೆಯನ್ನು ಕೊಡುವಂಥದ್ದಾಗಲಿ, ಅದರ ಗಡಿಯಾಗಲಿ, ಅದಕ್ಕೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯ ಆಗಲಿ, ಧಾರ್ಮಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಮತ್ತು ಆರ್ಥಿಕವಾಗಿಯೂ ಎಲ್ಲವನ್ನೂ ಅರ್ಥೈಸಿಕೊಂಡು ಒಂದು ವೈಜ್ಞಾನಿಕವಾಗಿ ನಗರವನ್ನು ನಿರ್ಮಾಣ ಮಾಡಿದರೆ ಇವತ್ತಿಗೂ ಪ್ರಸ್ತುತವಾಗಿದೆ ಅದು. ಹಾಗಾಗಿ ನಮಗೆಲ್ಲರಿಗೂ ಪ್ರೇರೇಪಣೆ, ಅಂಥ ಮಹಾಪುರುಷನನ್ನು ಸ್ಮರಿಸಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈ ದಿಕ್ಕಿನಲ್ಲಿ ಪ್ರತಿ ವರ್ಷ ಜೂನ್ 27 ಅವರ ಒಂದು ಜಯಂತಿ ದಿನ, ನಾಡಪ್ರಭು ನಗರ ಸಂಸ್ಥಾಪಕರ ಒಂದು ದಿನಾಚರಣೆಯಾಗಿ ಮಾಡ್ತಿರುವಂಥದ್ದಿದೆ. ಈ ದಿಕ್ಕಿನಲ್ಲಿ ಇವತ್ತು ಸರ್ಕಾರ, ಸ್ಥಳೀಯ ಸಂಸ್ಥೆಗಳು, ಸಮಾಜದ ಚುನಾಯಿತ ಪ್ರತಿನಿಧಿಗಳು, ವಿವಿಧ ಸಂಘ ಸಂಘಟನೆಗಳು ಎಲ್ಲವೂ ಜೂನ್ 27 ಆಚರಣೆಯನ್ನು ಮಾಡ್ತಾರೆ. ಈ ದಿಕ್ಕಿನಲ್ಲಿ ನಮ್ಮ ಮಲೇಶ್ವರಂನಲ್ಲಿ ಮೇಕ್ರಿ ಸರ್ಕಲ್ ಬಳಿ ಇರುವಂಥ ಗಡಿಗೋಪುರ, ಸ್ವತಃ ನಾಡಪ್ರಭು ಕೆಂಪೇಗೌಡರು ನಿರ್ಮಾಣ ಮಾಡಿದಂಥ ಗಡಿಗೋಪುರ ನಮ್ಮ ಸದಾಶಿವನಗರದ ಉದ್ಯಾನವನ, ಕೆಂಪೇಗೌಡರ ಉದ್ಯಾನವನದಲ್ಲಿದೆ. ಅಲ್ಲಿ ಭಾಳ ದೊಡ್ಡ ಒಂದು ಕೆಂಪೇಗೌಡರ ಪ್ರತಿಮೆಯನ್ನು ನಿರ್ಮಾಣ ಮಾಡುವಂಥದ್ದಾಗಿದೆ. ಪ್ರತಿ ವರ್ಷವೂ ಅಲ್ಲಿಂದ ಜ್ಯೋತಿ ಕೊಂಡೋಯಂಥದ್ದಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರತಿ ವರ್ಷ ಅಲ್ಲಿ ಅದ್ದೂರಿಯಿಂದ ಆಚರಣೆಯನ್ನು ಮಾಡ್ತಾ ಇದ್ವಿ. ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಹೆಸರೇ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ. ಬೆಂಗಳೂರು ಅಂದರೆ ಏನು ಅಂತ ವ್ಯಕ್ತವಾಗಬೇಕು ಅಂದರೆ ಆ ಪ್ರಾಸ್ಪರಿಟಿ ಪದವನ್ನು ಕೆಂಪೇಗೌಡರು ಕೊಟ್ಟಿದ್ದಾರೆ. ಆ ಅವರ ಪ್ರತಿಮೆಗೇ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಅಂತ ಅನುಕರಣವಾಗಿದೆ. ಹಾಗಾಗಿ ನಾವೆಲ್ಲರೂ ಸೇರಿ ಆಚರಣೆಯನ್ನು ಮಾಡೋಣ. ನಾವೆಲ್ಲರೂ ಬೆಳಗಿನ ಹೊತ್ತು 7:30 ನಾಡಪ್ರಭು ಕೆಂಪೇಗೌಡರ ಉದ್ಯಾನವನ ಮೇಕ್ರಿ ಸರ್ಕಲ್ ಬಳಿ ಇರುವಂಥ ಗಡಿಗೋಪುರದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿ ತಾವೆಲ್ಲರೂ ಯಶಸ್ವಿ ಮಾಡಬೇಕು ಕಾರ್ಯಕ್ರಮ ಅಂತ ತಮ್ಮನ್ನೆಲ್ಲ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.